स्वागत नानु रेणुका अनूरे दिवंगत श्री अप्पनगौड पाटीलर 50ने वर्षद पुण्यस्मरणे बेळगावी जिले संकेश्वर श्री दुर्दुंडेश्वर विद्या संवर्धक संघद सहकार महर्षि शिक्षण शिल्पी हागू स्वातंत्र्य होराटगार दिवंगत श्री अप्पनगौड पाटीलर 50ने वर्षद पुण्यस्मरणेयन्नु श्री एबी पाटील पब्लिक स्कूल संकेश्वर नल्ली नेरवेरितु ई शुभ संभ्रमदल्ली माजी सचिवराद एबी पाटील शशिकांत नायक शिवलिंगेश्वर स्वामीगळु निजलिंगेश्वर स्वामीगळु मोहन आळ्व केबी गुडसी सर्जु काटकर इन्नु हलवारु गण्यरु हागू एबी पाटील अभिमानिगळु शाला विद्यार्थिगळु शिक्षकरु संस्थेय सिब्बंदी सिब्बंदी वर्ग हागू माजी सचिवर आप्त सहायकरु संकेश्वर हागू सुत्तमुत्तलिन ग्रामस्थरु उपस्थितरिद्दरु वरदी निरंजन शिरूर सोशल रिस्पॉन्सिबिलिटी अदर मार्ग का युवतों जो उनका करें अदर अंदर ये कॉलेज को ना केडी दे ये कॉलेज अंगा ये वसमा करते हो पर नंसको पे क्या एक नहीं पका है और ऐसे के जो हाईस्कूल एडमिशन राष्ट्रपति अवार्ड यार व्यापार अस्त्र बंदर पाल पंद्रह हजार ऐन वसमति भेट या कमीशन को याकप अंतर नम हास्कूल बिल्डिंग कटो आर्ट्स एंड साइंस कॉलेज बिल्डिंग कटो हिंग बिल्डिंग गटिंग कटिद गटिंग बिल्डिंग हमें प्रकाश सिमेंट एस्ट उद्देश्य सरल उद्देश्य देश राज्य रूरल इलेक्ट्रिक सप्लाई सोसाइटी यार माहिती केळिदिर देश बरे मूर संस्था को प्रभारसी कल को बंद नमे अपन रोड हम तुम्हारे प्रोफेशनल इधर अदर मेंबर कंज्यूमर इधर मेंबर ऑफ द इलेक्ट्रिक स्ट्राइक ಅವರಿಗೆ ಗೌರವವನ್ನು ಸೂಚಿಸ್ತಾ ಇದೆ ನಿಜಕ್ಕೂ ವಿಜ್ಞಾನ ಮತ್ತು ಶೈಕ್ಷಣಿಕ ಹಂತದಲ್ಲಿ ಅವರು ಮಾಡಿರತಕ್ಕಂತ ಸಾಧನೆ ಅವಿಸ್ಮರಣೀಯ ಅಂತ ಹೇಳಬಹುದು ಅವರ ಸಾಧನೆ ಎಷ್ಟು ಉತ್ತುಂಗಕ್ಕೆ ಏರಿದೆ ಅಂತಂದ್ರೆ ಅವರ ಸಾಧನೆಯನ್ನು ತಿಳಿಸಲು ಪದಗಳೇ ಸಾಲೋದಿಲ್ಲ ಇವತ್ತು ನಮ್ಮ ಸಂಸ್ಥೆಯಲ್ಲಿ ವಿದ್ಯಾರ್ಥಿನಿಯನ್ನು ಮಾಡಿ ಇವತ್ತು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಕುಲಪತಿಗಳ ನಿವೃತ್ತಿಯನ್ನು ಹೊಂದಿರತಕ್ಕಂತ ವಿಶ್ರಾಂತ ಕುಲಪತಿಗಳು ಪ್ರೊಫೆಸರ್ ಕೆಬಿ ಗುರುಸಿ ಸರ್ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೆಮ್ಮೆಯ ಸತ್ಕಾರ ಇದೀಗ ನೆರವೇರ್ತಾ ಇದೆ ಎಲ್ಲರೂ ಜೋರಾದ ಚಪ್ಪಾಳೆಯನ್ನು ನೀಡುವ ಮೂಲಕ ಅವರಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಗೌರವವನ್ನು ಸೂಚಿಸಬೇಕಂತ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಅವರನ್ನ ಸತ್ಕರಿಸಿ ಅವರಿಗೆ ಶಿಕ್ಷಕ ರತ್ನ ಪ್ರಶಸ್ತಿ ನೀಡಿ ಮಾರ್ತಕದ ಕಾರ್ಯಕ್ರಮ ವಿಶೇಷತೆಯಿಂದ ಕೂಡಿದೆ ಅಂತಕಂತ ಮಾತನ್ನ ಇಲ್ಲಿ ಹೇಳ್ತಾ ಇವತ್ತು ಬೆಳಗ್ಗೆ ಮಾಧ್ಯಮದಲ್ಲಿ ಒಂದು ಕಥೆಯನ್ನು ಓದಿದ ಸಂತರು ಬಂದಿದ್ರು ಮರಣಾನಂತರವೆಲ್ಲ ಎಲ್ಲಿ ಹೋಗಬೇಕು ಅಂತ ಆಸೆ ಪಡ್ತೀನಿ ಎಲ್ಲರೂ ಕೂಡ ಸ್ವರ್ಗಕ್ಕೆ ಹೋಗಲಿಕ್ಕೆ ಆಸೆ ಪಡ್ತೀನಿ ಶಿವಗಣನ ನೆರವೇರಿಸ್ತಾರೆ ಸ್ವರ್ಗಕ್ಕೆ ಹೋಗ್ಮೇಲೆ ಏನಾಗುತ್ತೆ ಅನ್ನೋ ಬಗ್ಗೆ ಹೇಳಿ ಬಂದ ಮಗಿನಿ ಅಲ್ಲಿ ಏನೇನು ಮಾಡಿದ್ದಿ ನಾನು ನಿನ್ನೇನೋ ಭೂಮಿ ಕಳಿಸಿದ್ದೆ ಸ್ವಲ್ಪ ಏನೋ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಅಂತೇನಂದ್ರೆ ಒಂದು 10 ಕೆರೆ ನೀರು ಕುಡಿದೆ ಒಂದು ಸಾವಿರಾರು ಟನ್ ಆಹಾರ ತಿಂದೆ ಎಲ್ಲ ಮುಷ್ಟು ಬಂದೆ ಅದಕ್ಕೆ ಹಂಗಾದ್ರೆ ಒಂದು ಕೆಲಸ ಮಾಡು ನಿನಗೆ ಗೇಟ್ ಆ ಕಡೆ ಇದೆ ನೀನು ನರಕ ಕಡೆ ಹೋಗಂದ್ರು ಅಂದ್ರೆ ಅಲ್ಲಿ ನೆನಪಾಗ್ತ ನನಗೇನಂದ್ರೆ ಅಪ್ಪನಗೌಡ ಪಾಟೀಲ್ ಅವರ ಇತಿಹಾಸ ನೆನಪಾಗ್ತದೆ ನನಗೆ ಈ ಭೂಮಿಯಾಗ ಬಂದ ಮೇಲೆ ಅತ್ಯಂತ